ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ನಿಮ್ಮ ತಲೆ ಮೇಲೆ ಬರುತ್ತೆ. ಅವಳನ್ನ ಆದಷ್ಟು ಗುಣ ಮಾಡಲೇಬೇಕು. ನಿಮ್ಮೆಲ್ಲರೂ ಮಾತ್ರ ಮುಗಿತಾ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗಲ್ಲ. ಡಾಕ್ಟರ್ ತೋರಿಸೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ಯಾರಿಗೆ ಗೊತ್ತು ಡಾಕ್ಟರ್ ಒಳ್ಳೆಯವರ ಕೆಟ್ಟವರ ಅಂತ? ದುಡ್ಡಿಗೋಸ್ಕರ ಬೆಳ್ಳಿ ಕಾಯಿಲೆ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ? ಹರಿಣಿ ಹರಿಣಿ ಅದಕ್ಕೆ ಬೆಳ್ಳಿ ಎಲ್ಲಿದ್ದಾಳೆ? ಮೇಲ್ಗಡೆ ರೂಮ್ ಅಲ್ಲಿ ಇದೆ. ತುಂಬಾ ಥ್ಯಾಂಕ್ಸ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೋಡಿ. ನಾನು ಅವಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಸರಿನಾ? ನನ್ನ ಹೋಟೆಲ್ ಬೆಳಿತಿರೋ ಮಗು ಎರಡನೇದಾದ್ರೆ ಮೊದಲನೇ ಮಗು ನೀನೆ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ವೇ? ನೀನು ಏನು ಯೋಚನೆ ಮಾಡಬೇಡ. ನೀನು ಹೋದ್ಮೇಲೆ ಸರಿಯಾಗಿ ಒಂದ ದಿನಾನು ನಿದ್ದೆ ಮಾಡಿಲ್ಲ. ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಿದೆ. ಮಲ್ಕೊಳ್ಳ. ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಕೇಳ್ತಾರ? ಬಾ ಬಾ. ಇಂಥ ಒಳ್ಳೆ ಹುಡುಗಿಗೆ ಹುಚ್ಚಿ ಪಟ್ಟ ಕಟ್ಟಕ್ಕೆ ನೋಡಿದ್ಯಲ್ಲ ಮಾಯಾ, ಮುತ್ತು ಮಾವನ್ನ ಮದುವೆ ಆಗಕ್ಕೆ ನೀನೇನು ಬೇಕಾದರೂ ಮಾಡಕ್ಕೆ ಹೊರಟಿದ್ಯಾ ನೋಡು. ಆ ಅತಿ ಆಸೆನೆ ನಿನಗೆ ಸರಿಯಾಗಿ ಪಾಠ ಕಲಿಸುತ್ತೆ ಮಾಯಾ. ನಿನ್ನ ಎಲ್ಲ ಡ್ರಾಮಾಗೂ ಇತಿಶ್ರೀ ಆಡೋಕ್ಕಂತಾನೆ ನಾನು ಇಲ್ಲಿಗೆ ಬಂದಿರೋದು. ನೀನು ಹಾಕ್ಕೊಂಡಿರೋ ಮುಖವಾಡನ ಕಳಚಿ ಮುತ್ತು ಮಾವನ ಮುಂದೆ ನಿಲ್ಲಿಸೋ ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಹರಿಣಿನೇ ಅಲ್ಲ. ಬೆಳ್ಳಿ, ನೀನು ಆಗಾಗ ಮನೆ ಸುತ್ತಮುತ್ತ ಗಾಳಿನ ತಗೋತಾ ಇರು. ನಾವು ಯಾವಾಗಲೂ ಒಂದೇ ಕಡೆ ನಿಂತು ನೀರು ಥರ ಇರಬಾರ್ದು ಅಲ್ವಾ? ಅದನ್ನ ಹೊಸತನಂತೂ ಅನಿಸ್ಬೋದು, ಯಾವಾಗಲೂ ಓಡಾಡ್ತಾನೇ ಇರಬೇಕು. ನೀನು ನನ್ನ ಜೊತೆನಲ್ಲೇ ಇರು. ಇಲ್ಲ, ನಿನಗೆ ಮಗು ಆಗತ್ತಲ್ಲ, ನಾನು ಆ ಮಗುನ ಎತ್ಕೊಂಡು ಆಚೆ ಎಲ್ಲ ಸುತ್ತಾಡ್ತೀನಿ. ಹಾಗೆ ಮಾಡು. ಇದೇನು ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತಲ್ಲ, ಯಾವತ್ತೂ ಈಗ ಆಗಿರ್ಲಿಲ್ಲ ಬೆಳ್ಳಿ. ಏನೋ ತೊಂದರೆ ಆಗಿರ್ಬೇಕು ಹರಿಣಿ, ಹುಷಾರಾಗಿ ನಡಿ. ಏನಾಯ್ತು ಅರುಣಿ? ಇಲ್ಲಿ ನೋಡಿಲೆ, ಇಲ್ಲಿ ನೋಡಿಲೆ, ಏನಾಯ್ತು ಹೊಟ್ಟೆ ನೋವು ಅರುಣಿ? ಏನಾಯ್ತಮ್ಮ ಏನಾಯ್ತು? ಇಲ್ಲಿ ನೋಡಿಲೆ, ಇಲ್ಲಿ ಕಣ್ಬಿಡಿಲೆ, ಕಣ್ಬಿಡಿಲೆ ಅರುಣಿ, 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 ಏನಾಯ್ತಮ್ಮ ಅರುಣಿ? ಏನಾಯ್ತು ಅರುಣಿ? ನಾನು ಹೇಳ್ತೀನಿ, ಇದಾಳಲ್ಲ ಆ ಹುಚ್ಚಿ ಮನೆ ಕೆಲ್ಸದವಳು, ಅವಳನ್ನೇ ಇದ್ ಕೆಲ್ಸ. ಅಲ್ಲಿ ನೋಡಿ ಹೇಗ್ ನಗ್ತಿದ್ದಾಳೆ ಅಂತ. ಕರೆಂಟ್ ಹೋಗಿದ ತಕ್ಷಣ ಹರಿಣಿನ ಮೇಲಿಂದ ತಳ್ಳಿ ಹೇಗ್ ನಗ್ತಾ ನಿಂತಿದ್ರೆ ನೋಡು ಬೈರ. ಒಂಚೂರು ಕರುಣೆ ಇಲ್ಲ ಅವಳಿಗೆ. ಬೆಳಿಗ್ಗಿಂತ ಹರಿಣಿ ಇಂಪಾರ್ಟೆಂಟ್ ಅಲ್ವಾ? ಅವಳಿಗೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು. ಅದಕ್ಕೆ ನೀವು ಒಂದ್ ಜೊತೆ ಹೋಗಿ, ಈ ಹುಚ್ಚಿ ಒಬ್ಳೇ ಇರ್ತಾಳೆ, ನಾನು ಅವಳ ಜೊತೆ ಇರ್ತೀನಿ. ಹೋಗಿ ಅಲ್ಲ, ನಿನಗೆ ಒಂಚೂರು ನಾಚಿಕೆ ಆಗಲ್ವಾ? ಅವಳು ನನ್ನ ತಳ್ಬಿಟ್ಟಲ್ಲಿ ನಿಂತ್ಕೊಂಡು ನಗ್ತಿದೀಯಲ್ಲ, ಮಾನವೀಯತೆ ಇಲ್ವಾ ನಿನಗೆ? ಗೊತ್ತಿಲ್ಲ ಅಕ್ಕ, ತುಂಬಾ ನಗು ಬರ್ತಿದೆ.
ಲಾಫಿಂಗ್ ಆಗಿ ಹೊಡೆದ್ಮೇಲೆ ನಗು ಬರುತ್ತೆ, ಇನ್ನೇನ್ ಬರುತ್ತೆ ಗೊತ್ತಿಲ್ಲ. ಮೊದಲು ಭೈರನ್ ಇಂದ ಎಸ್ಕೇಪ್ ಆಗು, ಅವನಿಗೆ ಬಂದಿರೋ ಕೋಪಕ್ಕೆ ನಿನ್ನ ಕೊಲೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಊರ್ ಜನ ನಿನ್ನ ಹುಚ್ಚಿ ಅಂತ ಕರೆಯೋದ್ರಲ್ಲಿ ಏನು ಡೌಟ್ ಇಲ್ಲ. ನಿನ್ ತವ್ರ ಮನೆ ಅದೇ ಹುಚ್ಚ ಆಸ್ಪತ್ರೆ, ನಿನ್ಗೋಸ್ಕರ ಕಾಯ್ತಿದೆ, ಬೇಗ ಹೋಗಿ ಸೇರ್ಕೋ. ಬರುತ್ತೆ ಬರುತ್ತೆ, ಬರದೇ ಏನಾಗತ್ತೆ? ಹೇಳ್ತೀನಿ ಬಾ. ಇಲ್ಲ ಮಾಯಕ, ನಾ ಬರಲ್ಲ. ನಿನ್ನ ಹೀಗೆ ಬಿಟ್ರೆ ನಮಗೇನಾದ್ರೂ ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀಯ. ಬಾಯ್ಲಿ ನಕ್ಕಿ ಸಾಕು ಬಾ. ಎಲ್ಲಿಟ್ಟೆ? ಒಂದೇ ಏಟಿಗೆ ಎರಡು ಹಕ್ಕಿ. ನನ್ನ ಗೇಮಿನ ಸ್ಟೆಪ್ ಒನ್ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಬೆಳ್ಳಿನ ಹುಚ್ಚ ಆಸ್ಪತ್ರೆ ಸೇರಿಸು. ವೇಟ್ ಫಾರ್ ಇಟ್. ನನ್ ಕೈಲಿದ್ನೆಲ್ಲ ನೋಡಕ್ ಆಗ್ತಲ್ಲ. ಸಮಾಧಾನ ಮಾಡ್ಕೊಳ್ಳೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ತುಂಬಿದ್ ಬಸ್ರೀನು ಅಂತ ನಾನು ನೋಡ್ದೆ, ಅಷ್ಟು ಮೆಟ್ಲು ಮೇಲಿಂದ ತಳ್ಳಿದಾಳಲ್ಲ, ಅಂತ ಕೋಪ ಏನಿತ್ತು? ಯಾಕೆ ಹೀಗ್ ಮಾಡಿದ್ಲವಳು? ಅಣ್ಣಂಗೂ ಬುದ್ಧಿ ಇಲ್ಲ, ಹುಚ್ಚಿಂಗ್ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದಾನೆ. ಬೀದಿಗೆ ಬಿಸಾಕಿದ್ರೇನೆ ಆಗ ನಮ್ಗಳ ಬೆಲೆ ಗೊತ್ತಾಗೋದು. ಇಷ್ಟೊಂದು ಕೋಪ ಮಾಡ್ಕೋಬೇಡ ಭೈರ. ಇವಳು ಇಲ್ಲಿ ನೋವು ಪಡ್ತಾ ಇದ್ದಾಳೆ, ಅವಳು ಮೇಲೆ ನಿಂತ್ಕೊಂಡು ನಗ್ತಾ ಇದ್ಲು. ಅವಳು ಒಬ್ಳು ಹೆಣ್ಣ, ನನ್ನ ಮಗುಗಾಗ್ಲಿ ಅರಣಿಗಾಗ್ಲಿ ಏನಾದರೂ ಆದರೆ ಅವಳನ್ನ ಮಾತ್ರ ಜೈಸೈತ ಉಳ್ಸಲ್ಲ, ಉಳ್ಸಲ್ಲ. ಏನು ಆಗಲ್ಲ ಭೈರ, ನಿನ್ ಧೈರ್ಯವಾಗಿರೋ. ನೋಡು ಏನು ಶಬ್ದನೇ ಬರ್ತಲ್ಲ. ಹರಿಣಿಗೆ ಏನಾದರೂ ಆಗಿದ್ರೆ ನನ್ನ ಮಗು ಮಗು ನೋಡು ಡಾಕ್ಟರ್ ಬಂದ್ರು. ಡಾಕ್ಟರ್ ಡಾಕ್ಟರ್, ನನ್ನ ಹರಿಣಿ ಮಗು ಏನು ಆಗಿಲ್ಲ ಅಲ್ವಾ? ಅವ್ರಿಗೆ ಏನು ಆಗಿಲ್ಲ ಅಲ್ವಾ? ಭೈರವ್ರೆ ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಮಾಡಿ ಮೇಲಿಂದ ಉರುಳು ಬಿದ್ದಿದ್ರಿಂದ ಹೊಟ್ಟೆಗೆ ಬಲವಾಗಿ ಪೆಟ್ಟಾಗಿದೆ. ನಾನು ಆದಷ್ಟು ಪ್ರಯತ್ನ ಪಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ತಾಯಿ ಜೀವನ ಉಳ್ಸೋಕ್ಕಾಗಿದ್ದು, ಮಗು ಜೀವನ ನನ್ನ ಕೈಲಿ ಉಳ್ಸೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಬೇಡ, ಸಮಾಧಾನ ಮಾಡ್ಕೋ ಭೈರ. ಭೈರ ಮಗು ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ.
ಇಷ್ಟಕ್ಕೆಲ್ಲ ಬೆಳ್ಳಿನೇ ಕಾರಣ. ಅವಳಿದ್ದು ಕುತ್ರ ಕೊಡ್ಲೇಬೇಕು. ಅವಳು ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ ಬಿಡಲ್ಲ. ಬೈರ ಬೈರ ನಿಂತ್ಕೋ ಬೈರ. ನೀನ್ ಈಗೋಗಿ ಅವಳನ್ನ ಸಾಯಿಸಿದ್ರೆ ಸತ್ತಿರೋ ನಿನ್ ಮಗು ವಾಪಸ್ ಬರತ್ತಾ? ನಿನ್ ನೋವಿಗೆ ಸಮಾಧಾನ ಸಿಗತ್ತಾ ಹೇಳು. ಈಗ ನಮ್ಗೆ ಅದು ಮುಖ್ಯ ಅಲ್ಲ, ಹರಣಿನ ಸಮಾಧಾನ ಮಾಡೋದು ಮುಖ್ಯ. ಹೋಗು, ಮೊದ್ಲು ಹೋಗಿ ಅವಳ ಹತ್ರ ಮಾತಾಡು. ಹೋಗು ಬೈರ. ಏನಂತ ಮಾತಾಡ್ಲಿ, ಏನಂತ ಸಮಾಧಾನ ಮಾಡ್ಲಿ? ನನಗೆ ಬರ್ತಾರೋ ಕೋಪಕ್ಕೆ ಅವಳನ್ನ ನಮ್ಮ ಮನೆಗೆ ವಾರಸ್ದಾರ ಬರ್ತಾನೆ ಅಂತ ಎಷ್ಟೋ ಖುಷಿಯಿಂದ ಇದ್ವಿ, ಆದ್ರೆ ಒಂದೇ ಒಂದ್ ಕ್ಷಣಕ್ಕೆ ಎಲ್ಲ ಕಿತ್ಕೊಂಡ್ಬಿಟ್ಲು. ರಾಕ್ಷಸಿ ಅವಳು ಒಂದೇ ಒಂದು ಕ್ಷಣ ಕೂಡ ನಮ್ಮ ಮನೇಲಿ ಇರಬಾರ್ದು. ಎಲ್ಲಾದ್ರೂ ಹೋಗಿ ಸತ್ತೋಗ್ಲಿ. ಭೈರ, ಶರ್ಮಿಳ, ಹರಿಣಿ ನಿಮ್ಮ ಮಗು ಹೇಗಿದ್ದಾರೆ? ಹುಷಾರಾಗಿದ್ದಾರಲ್ವಾ? ಅಣ್ಣ, ಮಗು ಉಳಿಲಿಲ್ಲ ಅಣ್ಣ. ಆ ಬೆಳ್ಳಿ ನಮ್ಮ ವಂಶದ ಕುಡಿನ ಅನ್ಯ ಇವತ್ತು ಸಾಯಿಸ್ಬಿಟ್ಲು. ನಾವೆಲ್ಲ ಅಷ್ಟೊಂದು ಹೇಳಿ ಅವಳು ನಮ್ಮ ಮನೆ ಕಳ್ಸಿದ ಮೇಲೂ ಅವಳು ಯಾಕೆ ನಮ್ಮ ಮನೆಗೆ ವಾಪಸ್ ಬಂದು ಹೇಳು? ಬೆಳ್ಳಿಗೋಸ್ಕರ. ಆದ್ರೆ ಈಗ ಅವಳಿಗೆ ಎಂತ ಅನಾಹುತ ಆಯ್ತು ನೋಡೋಣ. ಯಾಕಣ್ಣ, ಯಾಕ ಬೆಳ್ಳಿಗೆ ಇಷ್ಟೊಂದು ದ್ವೇಷ? ಅವಳಿಗೆ ನಿಮ್ಮನ್ನ ಮದ್ವೆ ಆಗಿ ತಾನ್ ಮಗುನ ಎತ್ಕೋಬೇಕು ಅನ್ನೋ ಆಸೆ, ಅದಕ್ಕೆ ಹೀಗೆ ಉಂಡು ಮನೆಗೆ ದ್ರೋಹ ಬಗ್ಗಿದ್ದಾಳೆ. ಖಂಡಿತ ಖಂಡಿತ ಆ ದೇವ್ರ ಅವಳನ್ನ ಕ್ಷಮಿಸಲ್ಲ ಅಣ್ಣ, ಕ್ಷಮಿಸಲ್ಲ. ಭೈರ, ನನ್ನ ಕ್ಷಮಿಸ್ಬಿಡು. ನಾನೇನೋ ನಿನ್ನ ಕ್ಷಮಿಸ್ತೀನಣ್ಣ. ನನ್ನ ಮಗನ್ ವಾಪಸ್ ಕೊಡ್ತೀರಾ? ನನ್ನ ಮಗನ್ ವಾಪಸ್ ಕೊಡ್ತೀರಾ? ನನ್ನ ಮಗನ್ ವಾಪಸ್ ಕೊಡ್ತೀರಾ? ಯಾಕಣ್ಣ ಸುಮ್ಮನೆ ನಿಂತ್ಬಿಟ್ರಿ? ಮಾತಾಡಿ, ನಾನು ಕ್ಷಮಿಸ್ತೀನಿ. ನನ್ನ ಮಗನ್ ವಾಪಸ್ ಕೊಡಿ. ಕೊಡೋಣ. ಆಗಲ್ಲ ಅಲ್ಲ, ಆಗಲ್ಲ ಅಲ್ಲ. ಆ ಹುಚ್ಚಿನ ಮನೇಲಿ ಇಟ್ಕೋಬಿಡಿ, ಆಸ್ಪತ್ರೆಗೆ ಸೇರಿಸಿ ಅಂತ ಮಾಯ ಎಷ್ಟೋ ಸಾರಿ ಹೇಳಿದ್ಲು, ಆದ್ರೆ ನೀವು ಕೇಳಿಲ್ಲ. ಈಗ ನೋಡಿ ಏನಾಯ್ತು ಅಂತ. ನನ್ನ ಮಗು, ನನ್ನ ಮಗುನ ನುಂಗಿ ನೀರು ಕುಡಿದ್ಬಿಟ್ಲು. ಈಗ ಸಮಾಧಾನ ಆಗಿರ್ಬೇಕು ಅವಳಿಗೆ. ಬಲಿ ತಗೊಳಕ್ಕೆ ಬಂದಿದ್ಲು ಅನ್ಸತ್ತೆ ನಮ್ಮ ಮನೆಗೆ. ನಾವೆಲ್ಲ ಗಾಬರಿ ಆಗಿದ್ಬಣ್ಣ, ಆದ್ರೆ ಅವಳು ಮಾತ್ರ ಹರಿಣಿನ ಮೆಟ್ಲು ಮೇಲಿಂದ ತಳ್ಳಿ ನಗ್ತಾ ನಿಂತಿದ್ಲು. ಮಾಯಾ ಮಾಯಾ ಮಾಯಾ, ಈಗ ಹಾಸ್ಪಿಟಲ್ ಅಲ್ಲಿ ಏನ್ ನಡೀತಿದೆ ಅಂತ ನೆನೆಸ್ಕೊಂಡ್ರೆ ನನಗಂತೂ ತುಂಬಾ ನಗು ಬರ್ತದೆ. ಮುತ್ತು ಮಾವ ಈ ಮನೆಗೆ ಬರ್ತಿರೋ ಮೊದಲನೇ ವಾರಸ್ದಾರನ ಬಗ್ಗೆ ವಿಚಾರಿಸಕ್ ಹೋಗಿರ್ತಾರೆ. ಅಲ್ಲಿ ಭೈರ ಇರೋ ಬರೋ ಕೋಪನೆಲ್ಲ ಮಾವನ ಮೇಲೆ ತೋರಿಸಿರ್ತಾರೆ. ಮಾಯಾ, ನಿನ್ ಪ್ರಕಾರ ಹರಿಣಿ ಮಗು ಬದುಕಿರೋದಕ್ಕೆ ಚಾನ್ಸ್ ಇದೆಯಾ? ನನಗೇನೋ ಇಲ್ಲ ಅನಿಸ್ತಿದೆ. ನಗ್ತಾ ನಿಂತಿದ್ಲ ನಮ್ ಬೆಳ್ಳಿ, ನಗ್ತಾ ನಿಂತಿದ್ಲ. ನಾನ್ ನಂಬಲ್ಲ. ನೀವ್ ಯಾವತ್ತೇನೆ ನಮ್ಮ ಮಾತನ್ನ ನಂಬಿದ್ದೀರಾ? ನಿಮ್ಗೆ ಏನೇ ಇದ್ರು ಆ ಬೆಳ್ಳಿ ಮಾತು ಮಾತ್ರ ನಂಬೋದು. ನೀವೇ ಹೋಗಿ ಕೇಳಿ ನಿಜ ಏನು ಅಂತ, ನಿಮ್ಗೆ ಗೊತ್ತಾಗತ್ತೆ. ಅವಳಿಗೆಲ್ಲ ಗೊತ್ತಿರತ್ತೆ, ಮೊದ್ಲೇ ಹುಚ್ಚಿಡ್ದಿದೆ ಅಲ್ವಾ. ಹೋಗಿ ಹೋಗಿ ಅವಳನ್ನ ವಹಿಸ್ಕೊಂಡು ಮಾತಾಡ್ತಿರಲ್ಲ ಅಣ್ಣ. ಇನ್ನಷ್ಟು ಮನೆಯಲ್ಲಿ ಅನಾಹುತ ನಡೆಯೋಕ್ಕಿಂತ ಮುಂಚೆ ಅವಳನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ.
ಆಡ್ತಿದ್ ನೋಡ್ತಿದ್ರೆ ನಮಗೆ ಭಯ ಆಗ್ತಿತ್ತು. ದಯವಿಟ್ಟು ಅಣ್ಣ, ಮೊದಲು ಅವಳೆಲ್ಲರೂ ಕರ್ಕೊಂಡೋಗಿ ದೂರ ಬಿಟ್ಬಿಟ್ಟು ಬನ್ನಿ, ಇಲ್ಲಾಂದ್ರೆ ನಮ್ಮ ಮನೇಲಿ ಇನ್ನಷ್ಟು ಅನಾಹುತ ಆಗೋದು ಖಂಡಿತ. ಮೊದಲು ಹರಳಿ ನೋಡೋಣ. ಹರಿಣಿನ ಬೆಳ್ಳಿ ತಳ್ಳಿದ್ದು ಅಂತ ಎಲ್ರು ಅನ್ಕೊಂಡಿರ್ತಾರೆ, ಆದ್ರೆ ಇಷ್ಟು ದಿನ ಬೆಳ್ಳಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿರೋ ಮುತ್ತು ಮಾವ ಈಗ ಅವರಾಗವರೇ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನದು, ಏನ್ ನಿರ್ಧಾರ? ಹಾ, ಅವಳನ್ನ ಹುಚ್ಚಾಸ್ಪತ್ರೆ ಸೇರಿಸ್ತಾರ, ಇಲ್ಲ ರೂಮ್ ಅಲ್ಲಿ ಲಾಕ್ ಮಾಡ್ತಾರ? ಬೆಳ್ಳಿ ಅಂತ ಅವಳ ಹಿಂದೆನೆ ತಿರ್ಗಾಡ್ತಾ ಇದ್ದೆ. ಅವಳನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಕೆ ಒಳ್ಳೆ ಬಹುಮಾನನೇ ಕೊಟ್ಲು ನಮ್ಗೆ. ಅವಳಿಗೇನಾದ್ರೂ ಎಚ್ಚರ ಆದ್ರೆ ಏನಂತ ಹೇಳೋದು? ಮಗು ಎಲ್ಲಿ ಅಂತ ಕೇಳಿದ್ರೆ, ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ಅಣ್ಣ, ಇವತ್ತು ನಮ್ಮ ವಂಶದ ಕುಡಿ ಕಳ್ಕೊಂಡ ಹಾಗೆ ನಾಳೆ ನಮ್ಮ ಮನೇಲಿರೋರ್ನು ನಾವು ಕಳ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಅಣ್ಣ, ಈಗಲಾದ್ರೂ ಸರಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ನೇರವಾಗಿ ಹೇಳ್ತಿದ್ದೀನಿ, ತಪ್ಪು ತಿಳ್ಕೊಬೇಡ ಅಣ್ಣ. ಬೆಳ್ಳಿ ನಮ್ಮ ಮನೇಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀನೇ ಸರಿಯಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೋ. ಮದ್ವೆ ಮಾತ್ರ ಗ್ರ್ಯಾಂಡ್ ಆಗಿ ನಡೆಯುತ್ತೆ, ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್. ಒಂದೇ ಏಟಿಗೆ ಡಬಲ್ ಜಾಕ್ ಪಾಟ್. ಪ್ರೌಡ್ ಆಫ್ ಯು ಮಾಯಾ. ಮಾವ, ಹರಿಣಿ ಹೇಗಿದ್ದಾಳೆ? ಮಗು ಏನ್ ನಡೀತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಮಾಯಾ. ಡಾಕ್ಟರ್ ಎಷ್ಟೇ ಪ್ರಯತ್ನ ಪಟ್ರು ಬೈರನ್ ಮಗುನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಮಾವ, ಮಗು ಉಳಿಲಿಲ್ವಾ? ಅಯ್ಯೋ, ಈ ಮನೆ ಮೊದಲನೇ ವಾರಸ್ತಾರ ಬರ್ತದೆ ಅಂತ ಎಲ್ರು ಎಷ್ಟು ಖುಷಿಯಾಗಿದ್ರು. ಯಾಕ್ ದೇವ್ರೆ ಈಗ ಅನ್ಯಾಯ ಮಾಡ್ದೆ? ನನ್ ಮುಂದೆ ಏನ್ ಮಾಡ್ಬೇಕು ಅಂತ ದಾರಿ ತೋಚ್ತಿಲ್ಲ ಮಾಯಾ. ಹರಿಣಿ ಕೆಳಗ್ ಬಿದ್ದು ನೋವು ಅಂತ ಒದ್ದಾಡ್ತಿದ್ದಾಳೆ, ಆದ್ರೆ ಬೆಳ್ಳಿ ಅವಳ ಪಾಡಿಗೆ ಅವಳು ನಿಂತು ನಗ್ತಿದ್ದಾಳಲ್ಲ ಮಾವ. ಜೋರಾಗಿ ನಗ್ತಿದ್ಲ, ನೀನು ಇದೇ ಹೇಳ್ತಿದ್ಯಾ, ಬೈರನು ಅದೇ ಹೇಳ್ತಿದ್ದಾನೆ. ನಡೆದಿರೋ ವಿಷಯ ಅಲ್ವಾ ಮಾವ, ಬೆಳ್ಳಿ ಹೇಗ್ ನಡ್ಕೊಂಡ್ಲು ಅಂತ ನಾವಿಬ್ರು ಕಣ್ಣಾರೆ ನೋಡಿದೀವಿ. ಯಾರಿಗಾದ್ರು ಒಂದ್ ಚೂರ್ ಗಾಯ ಆದ್ರು, ಒಂದ್ ಚೂರ್ ನೋವು ಆದ್ರೂ ಅವಳು ಮೊದ್ಲು ಬರ್ತಿದ್ಲು ಮಾವ. ಆದ್ರೆ ಈಗ ಅಷ್ಟು ಕ್ರೂರಿಯಾಗಿ ನಿಂತು ನಗ್ತಿದ್ದಾಳೆ ಅಂದ್ರೆ ನನಗ್ ಭಯ ಆಗ್ತಿದೆ ಮಾವ, ನನಗ್ ನಂಬಕ್ ಆಗ್ತಿಲ್ಲ. ನನ್ನ ಏನ್ ಮಾಡು ಅಂತ್ಯ ಮಾಯಾ? ಒಂದ್ ಕಡೆ ಅಮ್ಮ ಅಜ್ಜನ ಕಳ್ಕೊಂಡಿರೋ ಬೆಳ್ಳಿ, ಇನ್ನೊಂದ್ ಕಡೆ ಮಗುನ್ ಕಳ್ಕೊಂಡಿರೋ ಬೈರ ಹರಿಣಿ. ನನ್ ಯಾರನ್ನ ಅಂತ ನೋಡ್ಲಿ, ಯಾರನ್ನ ಅಂತ ಸಮಾಧಾನ ಮಾಡ್ಲಿ? ನೀವೇನು ಮಾಡಕ್ ಆಗಲ್ಲ ಅಂತ ಹೀಗೆ ಸುಮ್ನೆ ಇದ್ರೆ ಮುಂದೆ ಇನ್ನಷ್ಟು ಅನಾಹುತ ಆಗಲ್ಲ ಅಂತ ಏನ್ ಗ್ಯಾರಂಟಿ ಮಾವಾ?